ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾದ ಬಜೆಟ್ 55 ಕೋಟಿ. ಥಿಯೇಟರ್ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಬಜೆಟ್ಟಿನ ಬಗೆಗೆಲ್ಲ ತಲೆಕೆಡಿಸಿಕೊಳ್ಳದೆ ಪಡೆದ ಸಂಭಾವನೆಗೆ ತಕ್ಕಷ್ಟು ಕೆಲಸ ಮಾಡಿ ಬರೋದನ್ನು ಮಾತ್ರ ರೂಢಿಸಿಕೊಂಡ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ಬರು. ದರ್ಶನ್ ಅನ್ನು ಪವರ್ ಅನ್ನು ಉಪಯೋಗಿಸಿ ಅವರ ಮುಂದೆ ಕಾಗಕ್ಕ ಗೂಬಕ್ಕನ ಲೆಕ್ಕ ತೋರಿಸಿ ಭರ್ಜರಿಯಾಗಿ ತಿಜೋರಿ ತುಂಬಿಸಿಕೊಂಡ ನಿರ್ಮಾಪಕರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನರಿದ್ದಾರೆ. ಹೆಸರಿಗೆ 15-18 ಕೋಟಿ ಖರ್ಚು ಮಾಡಿ 30 ಕೋಟಿ ಖರ್ಚಾಯಿತು ಅಂತ ದರ್ಶನ್ ಅವರ ಮುಂದೆ ಹ್ಯಾಪೆ ಮೋರೆ ಹಾಕಿಕೊಂಡು ಸುಳ್ಳು ಸುಳ್ಳೇ ಲೆಕ್ಕ ಹೇಳಿ ಅದಕ್ಕೆ 2 ಪಟ್ಟು ಲಾಭ ಮಾಡಿಕೊಂಡ ಬುದ್ಧಿಜೀವಿ ನಿರ್ಮಾಪಕರು ಇದ್ದಾರೆ. ಖರ್ಚಿಗಿಂತ 2 ಪಟ್ಟು ಲಾಭವಾಯಿತು ಅಂತ ಗೊತ್ತಾದರೆ ಮತ್ತೊಮ್ಮೆ ಕಾಲ್ಶೀಟ್ಗೆಂದು ಹೋದಾಗ ಎಲ್ಲಿ ಹೆಚ್ಚಿಗೆ ಪೇಮೆಂಟ್ ಕೇಳಿಬಿಡುತ್ತಾರೋ ಅನ್ನೋ ಕೀಳು ಮನಸ್ಥಿತಿ ಕೆಲವು ನಿರ್ಮಾಪಕರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸಾಕಷ್ಟು ಜನ ನಿರ್ಮಾಪಕರು ಸಖತ್ತಾಗಿ ಲಾಭವಾದರೂ ಅಣ್ಣ ಸಿನಿಮಾದಿಂದ ಏನೂ ಗಿಟ್ಟಲಿಲ್ಲ ಅಂತ ಗ್ಲಿಸರಿನ್ ಕಣ್ಣೀರಿಟ್ಟು ಯಾಮಾರಿಸಿ ಬಿಟ್ಟಿ ಕಾಲ್ಶೀಟ್ ಬರೆಸಿಕೊಳ್ಳುತ್ತಿದ್ದರಂತೆ. ಇದರ ಒಳಮರ್ಮ ತಿಳಿದ ಪಾರ್ವತಮ್ಮನವರು ನಮ್ಮನ್ನ ಎಷ್ಟು ಅಂತ ವಂಚಿಸ್ತೀರಾ, ಮಾತಿನಿರಿ ಅಂತ ಎದ್ದು ನಿಂತವರೇ ವಜ್ರೇಶ್ವರಿ ಸಂಸ್ಥೆಯನ್ನು ಕಟ್ಟಿ ಮೋಸಗಾರರನ್ನು ಮಟ್ಟ ಹಾಕಿದ್ದರು. ಸದ್ಯ ಮುನಿರತ್ನ ಮುಖ್ಯಸ್ಥಿಕೆಯಲ್ಲಿ ಬರುತ್ತಿರುವ ಕುರುಕ್ಷೇತ್ರ ಕನ್ನಡದ ಅತಿ ಹೆಚ್ಚು ಬಜೆಟ್ಟಿನ ಮೊದಲ ಸಿನಿಮಾವಾದರೂ ಅದು ದರ್ಶನ್ ಒಬ್ಬರ ಸಿನಿಮಾವಲ್ಲ, ಅಲ್ಲಿ 4-6 ಜನ ಹೀರೋಗಳಿದ್ದಾರೆ. ಮೇಲಾಗಿ ಈ ಚಿತ್ರದ ಬಜೆಟ್ಟು ಹೆಚ್ಚಲು 108 ಕಾರಣಗಳಿವೆ. ಆದರೂ ಮುನಿಯಣ್ಣ ಹೇಳೋ ಮಟ್ಟಿಗೆ ಖರ್ಚಾಗಿಲ್ಲ, ಹೊಸಿ ಸೇರಿಸಿಕೊಂಡು ಹೇಳ್ತಾಯ್ತೆ ಅಂತ ಮಂದಿ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಅತಿ ಹೆಚ್ಚು ಬಜೆಟ್ಟಿನಲ್ಲಿ ನಿರ್ಮಾಣವಾಗಲಿರುವ ಸಿಂಗಲ್ ಹೀರೋ ಸಿನಿಮಾ ರಾಬರ್ಟ್. ತರುಣ್ ಸುಧೀರ್ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಈ ಚಿತ್ರಕ್ಕೆ ಸದ್ಯ ಅಂದಾಜಿಸಿರುವ ಬಜೆಟ್ 55 ಕೋಟಿ ರೂಪಾಯಿಗಳು. ಇನ್ನು ಅದು ಚಿತ್ರೀಕರಣ ಮುಗಿಸಿಕೊಂಡು ಪ್ರೇಕ್ಷಕರ ಮುಂದೆ ಬರೋ ಹೊತ್ತಿಗೆ ಅಂದುಕೊಂಡ ವೆಚ್ಚ ಹೆಚ್ಚಲೂಬಹುದು. ಸೊಮೇಕ್ ಸಿನಿಮಾ ಒಂದಕ್ಕೆ ಹೀರೋ ತಾಕತ್ತು ಮತ್ತು ಕಥೆಯಲ್ಲಿನ ಧಮ್ಮನ್ನು ನಂಬಿ ಈ ಮಟ್ಟಕ್ಕೆ ಇನ್ವೆಸ್ಟ್ ಮಾಡಲು ಮುಂದಾಗಿರೋ ನಿರ್ಮಾಪಕರನ್ನು ಅಭಿನಂದಿಸಬೇಕು. ಆರಂಭಕ್ಕೆ ಮುನ್ನವೇ ಬಜೆಟ್ ವಿಚಾರದಲ್ಲೇ ದಾಖಲೆ ನಿರ್ಮಿಸಿರುವ ರಾಬರ್ಟ್ ಎಲ್ಲ ವಿಚಾರದಲ್ಲೂ ರೆಕಾರ್ಡ್ ಕ್ರಿಯೇಟ್ ಮಾಡಲಿ. ಕನ್ನಡ ಸಿನಿಮಾಗಳ ಬೆಲೆ ಹೆಚ್ಚಿಸಿದ ದರ್ಶನ್ ಅವರಿಗೂ ಶುಭವಾಗಲಿ.